ರಾಜ್ಯದಲ್ಲಿ ಲಾಕ್ಡೌನ್ ಮಾಡಲ್ಲ ಅಂತ ಸುಧಾಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡುವಂತ ಅವರು ಲಾಕ್ಡೌನ್ ಹೊರತುಪಡಿಸಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಲಾಕ್ಡೌನ್ ಘೋಷಣೆ ಮಾಡುವಂತ ಯಾವುದೇ ಪ್ಲಾನಿಂಗ್ಸ್ ಇಲ್ಲ, ಯಾವುದೇ ಯೋಜನೆಗಳಿಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಒಂದಕಡೆ ಹೇಳ್ತಾ ಇದ್ದರು, ಮೊನ್ನೆ ತಜ್ಞರ ವರದಿ ಬಂದಾಗ ಒಂದು ಕಡೆ ತಜ್ಞರ ವರದಿ ಹೇಳ್ತಾ ಇರುವಂತದ್ದು ಲಾಕ್ಡೌನ್ ನ ಸದ್ಯ ಮಾಡಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಬಂದಿಟ್ಟಲ್ಲಿ ನಾವು ಯೋಚನೆ ಮಾಡ್ತೀವಿ ಸಿಎಂ ಜೊತೆ ಮಾತಾಡಿ ಅಂತ. ಆದ್ರೆ ಸಿಎಂ ಕೂಡ ಹೇಳ್ತಾ ಇದ್ದಾರೆ, ಹಾಗೇನೆ ಆರೋಗ್ಯ ಸಚಿವ ಆಗಿರುವಂತ ಸುಧಾಕರ್ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ, ಆ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಔಷಧಿ ಲಸಿಕೆ ಹೊರತು ಕೊರತೆ ಇಲ್ಲ ಅಂತ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ರಿಗೂ ವ್ಯಾಕ್ಸಿನ್ ಕೊಡ್ತಾರಾ ಅನ್ನುವಂಥದ್ದಿಲ್ಲಿ ಕೂಡ ಮುಖ್ಯ ಆಗುತ್ತೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಲಾಕ್ಡೌನ್ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಸುಧಾಕರ್. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ನಾವು ಗಮನಿಸಬೇಕು, ಈಗ 1000 2000 ಕೊರೋನಾ ಕೇಸಸ್ಗಳು ಬಂದಾಗ ನಮಗಿನ್ನೇನಾಗ್ಬಿಡುತ್ತಪ್ಪ ಅಂತೇಳಿ ಆತಂಕದಲ್ಲಿ ಜನ ಮನೆಯಲ್ಲಿ ಇರ್ತಾ ಇದ್ರು. ಹಾಗೆಯೇ ಸರ್ಕಾರ ಕೂಡ ಇನ್ನೇನು ಜಗತ್ತು ಮುಳುಗೋಯ್ತು ಅಂತ ಹೇಳಿ ಲಾಕ್ಡೌನ್ನ ಕೂಡ ಮಾಡಿ ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ತಾ ಇತ್ತು. ಆಫ್ ಕೋರ್ಸ್ ಅದು ಜನರು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಆದರೆ ಈಗ 10000 12000 ಕೇಸಸ್ಗಳು ಬರ್ತಾ ಇದ್ರು, ಸರ್ಕಾರ ಮಾತ್ರ ಮೀನಾಮೇಷ ಎಣಿಸ್ತಾ ಇದೆ. ಅಲ್ಲಿ ಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಸರ್ಕಾರಕ್ಕೆ ಏನು ಹಾನಿಯಾಗುತ್ತೆ ಅಂತ, ಇಲ್ಲ ಅಂತ ಹೇಳ್ತಾರೆ. ಆದರೆ ಜನರ ಜೀವ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಆಫ್ ಕೋರ್ಸ್ ಜನರನ್ನು ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಆದರೆ ಅದಕ್ಕೆ ಒಂದೇ ಒಂದು ಆಧಾರ, ಒಂದೇ ಒಂದು ಸೊಲ್ಯೂಷನ್ ಅಂದರೆ ಅದು ಲಾಕ್ಡೌನ್ ಮಾತ್ರ ಅನ್ನೋದನ್ನು ಸರ್ಕಾರ ಯಾಕೋ ಪರಿಗಣಿಸ್ತಾ ಇಲ್ಲ. ಈಗ ಕೋವಿಡ್ ವಿಚಾರದಲ್ಲಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆದು ಸಭೆಯನ್ನು ಕೂಡ ಮಾಡಿದ್ದಾರೆ ಕೋವಿಡ್ ಬಗ್ಗೆ. ಯಾಕೆಂದರೆ ಹೆಚ್ಚು ಸೋಂಕಿತರು ಎಲ್ಲ ಕಡೆ ಆಗ್ತಾ ಇರೋದ್ರಿಂದ ಸಾವಿನ ಪ್ರಮಾಣ ಕೂಡ ಈಗ ಹೆಚ್ಚಾಗ್ತಾ ಇದೆ. ಅಂದರೆ ಕಳೆದ ವರ್ಷ ಏನಿತ್ತು ಸರಿಸುಮಾರು ಅದೇ ದಾಟಿಯಲ್ಲಿ ಸಾವಿನ ಪ್ರಮಾಣ ಕೂಡ ಹೋಗ್ತಾ ಇರೋದರಿಂದ ಮತ್ತಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು. ಲಾಕ್ಡೌನನ್ನು ಹೊರತುಪಡಿಸಿ ಏನೆಲ್ಲ ಬಿಗಿ ಕಾರ್ಯಕ್ರಮಗಳು ಕ್ರಮಗಳನ್ನು ತೆಗೆದುಕೋಬೇಕು ಅದೆಲ್ಲವನ್ನು ಕೂಡ ತೆಗೆದುಕೋಬೇಕು ಅಂತೇಳಿ ಮಾರ್ಮಿಕವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಅವರು ಒಂದೆರಡು ದಿನಗಳು ಪ್ರವಾಸದಲ್ಲಿ ಇರೋದರಿಂದ ಆ ಪ್ರವಾಸದಿಂದ ಬಂದ ಕೂಡಲೇ ಈಗಾಗಲೇ ಅನ್ಯ ಪಕ್ಷಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. 18ನೇ ತಾರೀಕು ಭಾನುವಾರ 4 ಗಂಟೆ ಕರೆದಿದ್ದಾರೆ. ಅಲ್ಲಿ ಕೂಡ ಎಲ್ಲ ಪಕ್ಷಗಳ ಸಲಹೆಗಳನ್ನು ಸೂಚನೆಗಳನ್ನು ಕೂಡ ತೆಗೆದುಕೊಳ್ತಾರೆ. ಈಗಾಗಲೇ ನಾನು ಕಳೆದ ತಿಂಗಳು ಹೇಳಿದ್ದೆ ನಾವು ಎಲ್ಲರೂ, ಯಾಕೆಂದರೆ ಇದೊಂದು ಸರ್ಕಾರ ಮಾಡುವಂಥ ಕೆಲಸ ಮಾತ್ರ ಅಲ್ಲ, ಎಲ್ಲರೂ ಕೂಡ ಸೇರಿಕೊಂಡು ಇದರ ವಿರುದ್ಧ ಹೋರಾಟ ಮಾಡಿ ಇದರ ವಿರುದ್ಧ ನಾವು ಗೆಲ್ಲುವಂಥ ಅವಶ್ಯಕತೆ ಇದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಭಾಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ತಾವು ನಿನ್ನೆ ನೋಡಿದಾಗ ಅನೇಕ ರಾಜ್ಯಗಳಲ್ಲಿ ನಮಗಿನ್ನ ಭಾಳ ಹೆಚ್ಚಿಗೆ ಆಗಿದೆ, ಆದರೆ ಟೆಸ್ಟಿಂಗ್ ಪ್ರಮಾಣ ನಮ್ಮಲ್ಲಿ ಹೆಚ್ಚು ಇದ್ದು ಪಾಸಿಟಿವಿಟಿ ನೋಡಿದಾಗ ನಮ್ಮದು 7% ಆಸ್ಪಾಸ್ನಲ್ಲಿದೆ. ಕೆಲವು ರಾಜ್ಯಗಳಲ್ಲಿ 10%, 14%, 18% ಈಗೆಲ್ಲ ಕೂಡ ಪಾಸಿಟಿವಿಟಿ ಇದೆ. ಅದು ನೋಡಿದಾಗ ಒಂದು ರೀತಿಯಲ್ಲಿ ಸ್ವಲ್ಪ ಸಮಾಧಾನ ಇದ್ದರೂ ಕೂಡ ಹೆಚ್ಚಾಗುವಂಥ ಸಂಭವ ಇದೆ. ನಾವು ಅದಕ್ಕೋಸ್ಕರನೇ ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು. ಇವತ್ತು ಮದುವೆಗಳಿರ್ಬೋದು, ಯಾವುದೇ ಒಂದು